ಕಡಿಮೆ ಅಂದರೆ ನನ್ನ ಹತ್ರ ಪಡ್ಡೆಗಳೇ 15 ಲೀಟ್ರ್ ಹಾಲು ಕೊಡ್ತವೆ. ಇನ್ನು ಎರಡನೇ ಸೀಲು ಮೂರನೇ ಸೀಲು 18, 20, 22 ಒಂದು ಬೆಂಗಳೂರಿಗೆ ಒಂದು ಕೊಟ್ವಿ 24 ಲೀಟ್ರ್ ಕೊಡ್ತಾ ಇದೆ. 180 ಲೀಟ್ರ್ ಒಂದು ಟೈಮ್ಗೆ ಹಾಲು ಬರುತ್ತೆ ಸರ್. ಎರಡು ಟೈಮಿಂದ 360 ಲೀಟ್ರು ನಾವು ಮೂಗ್ದಾರ ಹಾಕಲ್ಲ, ಒಂಥರ ಕಾಡಲ್ಲಿ ಇರೋಂಗೆ ಒಂದು 20 ಕುಂಟೆ ಜಾಗದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಬೇರೆ ಬೆಳೆಗಿಂತ ಇದು ಉತ್ತಮ. ನಮಗೆ 180 ಲೀಟ್ರು ಹಾಲಿನಷ್ಟು ಖರ್ಚು ಬರುತ್ತೆ. ಇನ್ನು 180 ಲೀಟ್ರು ಅಷ್ಟು ಹಾಲಿಂದು ನಮಗೆ ಉಳಿತಾಯ ಆಗುತ್ತೆ. ಉತ್ತಮವಾದ ಹಸು ಇಟ್ಕೊಂಡ್ರೆ ನಮಗೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗುತ್ತದೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿ ಇದ್ದಾಗ, ತುಂಬ ನೋವಿನಲ್ಲಿ ಇದ್ದಾಗ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಅಚ್ಚುಕಟ್ಟಾಗಿ ಹಸು ಸಾಕಾಣಿಕೆಯನ್ನು ಮಾಡಿದರೆ ನಾವು ಖಂಡಿತವಾಗಿ ಉತ್ತಮವಾದ ಆದಾಯವನ್ನು ಗಳಿಸ್ಬೋದು. ಇವರಸರು ಅರವಿಂದಣ್ಣವರು, ಬೆಳದರೆ ಗ್ರಾಮ, ಚನ್ನಪಟ್ಟಣ ತಾಲೂಕು, ಹಾಸನ ಜಿಲ್ಲೆಯವರು. ಇವರು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿ ತುಂಬ ನೋವಿನಲ್ಲಿ ಇದ್ದಾಗ ಸಣ್ಣ ಪ್ರಮಾಣದ ಹಸು ಸಾಕಾಣಿಕೆಯನ್ನು ಶುರು ಮಾಡಿ ಇವತ್ತು ದೊಡ್ಡ ಪ್ರಮಾಣದ ಹಸು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ 360 ಲೀಟ್ರ್ ಹಾಲು ಉತ್ಪಾದನೆ ಮಾಡಿ ಉತ್ತಮವಾದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇವರಿಂದ ನಾವು ಹಸು ಸಾಕಾಣಿಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಗೆ ಹೈನುಗಾರಿಕೆ ಮಾಡಬೇಕು ಅಂತ ನಮ್ಮ ಫ್ರೆಂಡಿಂದ ಉತ್ತೇಜನ ಆಯಿತು. ಅಂದರೆ ನಮಗೆ 4-5 ವರ್ಷದಿಂದ ಮಳೆ ಜಾಸ್ತಿಯಾಗಿ ರೇಷ್ಮೆ ಮಾಡ್ತಾಯಿದ್ವಿ. ರೇಷ್ಮೆ ಎಲ್ಲ ನೀರು, ತೋಟ ಎಲ್ಲ ನೀರು ತುಂಬಿಕೊಂಡು ಬೆಳೆ ಎಲ್ಲ ಸಕ್ಸಸ್ ಆಗಲಿಲ್ಲ, ತೋಟದ ಕಾಯಿ ಕಡಗಕ್ಕಾಗ್ತಿರಲಿಲ್ಲ. ಆಗ ಹಿಂಗೆ ನನ್ನ ಫ್ರೆಂಡ್ ಮನೆ ಹತ್ರಕ್ಕೆ ಹೋದಾಗ ಒಂದು 2 ಹಸು ನೋಡಿ ಮಾಡೋಣ ಅಂತ ಅಂದಾಗ ನಮ್ಮ ಅಣ್ಣನೇ ಒಂದು ತಗೊಬಂದ. ಅದೇನೋ ನಮಗೆ ಲಕ್ಷ್ಮಿನೇ ಮನೆಗೆ ಬಂದಂಗೆ ಕೊಟ್ರೇನವರು, ಅವರಿಂದ ಭಾರಿ ಅನುಕೂಲ ಆಯಿತು. 2 ಹಸು ಒಳ್ಳೆಯ ಹಸು ಕೊಟ್ಟರು. ಅವು ತಂದು ನಮಗೆ ದಿನ 70 ಲೀಟ್ರ್ ಹಾಲು 2 ಹಸಿನಿಂದ. ಅದೇನೋ ನಮಗೆ ಅದೇ ಒಂಥರ ಖುಷಿ ಅನ್ನಿಸ್ತು, ಚೆನ್ನಾಗಿ ಹಾಲು ಬರ್ತಾಯ್ತಲ್ಲ ಅಂತ. ಅದೇ ಒಂದು ಇನ್ನೂ ಒಂಥರ ಖುಷಿ, ದಿನ ನಾವು ಅದೇ ಕೆಲಸ, ಏ ಇಷ್ಟೊಂದು ಹಾಲು ಬರ್ತಾಯ್ತಲ್ಲ ಅಂತ ನೋಡೋಣ ಇನ್ನೊಂದು 2 ತರೋಣ ಅಂತ. ಇನ್ನೊಂದು 2 ತಂದ್ವಿ, ಅದು ಅಷ್ಟೇ. ಅವು ಒಂದು 15-15 ಕೊಟ್ವಿ ನಮಗೆ. ನಾನು ತಂದಿದ್ದು ಅದು 70-75 ಸಾವಿರನೇ. ಈ ಮುಂಚೆ ತಂದಿದ್ದು 155,000 2. ಇನ್ನು ಈ ನೆಕ್ಸ್ಟ್ ತಂದಿದ್ದು 140,000 2. ಒಟ್ಟಿಗೆ 2 ತಂದಿದ್ದು, ಅದು ಅಷ್ಟೇ ಬಂತು. ಆಗ ನಮ್ಮದು ಒಂದು ಟೈಮ್ಗೆ ಒಂದು 70 ಲೀಟ್ರ್ ಹೋಗೋ ಟೈಮ್ಗೆ ಆಗ್ಬಿಡ್ತು, 140 ಆಯಿತು. ಹ್ಞೂ, ಇದರಲ್ಲಿ ಏನೋ ನಮಗೆ ಒಂಥರ ಖುಷಿ ಕಾಣಿಸ್ತು ಮಾಡೋದ್ರಲ್ಲಿ. ನಾನು ತೀರಾ ಲಾಸ್ ಆಗಿರೋದ್ರಿಂದ ಎಲ್ಲೆಲ್ಲ ಸುತ್ತುವಂಥದ್ದು ನೆಮ್ಮದಿ, ಇದ್ರ ಹತ್ರ ಇದ್ದಾಗ ನನಗೆ ಭಾರಿ ನೆಮ್ಮದಿ ಅನ್ನಿಸ್ತಿತ್ತು. ಆ ನೆಮ್ಮದಿ ಇನ್ನೂ ಚೆನ್ನಾಗಿರಲಿ, ಇನ್ನೊಂದು 2 ಹಸು ಮಾಡಿದೆ, ಮತ್ತು ಅದು ಚೆನ್ನಾಗಿ ಬಂತು. ನಮ್ಮ ಮಾಡಿದ್ರಲ್ಲಿ ಯಾವುದೋ ಒಂದು ಫೇಲ್ಯೂರ್ ಆಗಲಿಲ್ಲ. ಸರ್, ನನ್ನ ಹತ್ರ ಒಟ್ಟು 28 ಹಸುಗಳಿದೆ, ಕರುಗಳೆಲ್ಲ ಸೇರಿ. ಹಾಲು ಕೊಡುವಂಥವು 16 ಇದೆ. ಈಗ 16ರಲ್ಲಿ ನಮಗೆ ಕಡಿಮೆ ಅಂದರೆ 15 ಲೀಟ್ರ್ಕ್ಕಿಂತ ಕಡಿಮೆ ಯಾವೂ ಇಲ್ಲ ಸರ್. ನನ್ನ ಹತ್ರ ಮನೇಲಿ ಹುಟ್ಟಿರೋಂಥ ಕರುಗಳು ಆಗಲಿ, ನಮ್ಮ ಹತ್ರನೇ 20 ತಿಂಗಳವರೆಗೆ ಕರು ಹಾಕಿದೆ, ಅದು ಸಹ 15 ಲೀಟ್ರ್ ಕಡಿಮೆ, ಅದಕ್ಕೆ ಹಾಲು ಕೊಟ್ಟಿಲ್ಲ. ಮತ್ತು ನಮ್ಮ ಹಾಲು ಚೆನ್ನಾಗಿ ನಾವು ದುಡ್ಡು ಮಾಡಬೇಕು ಅಂತ ಅಂದರೆ ಒಳ್ಳೆ ಬ್ರೀಡ್ ಇಳಿಸ್ಕೊಳ್ಳೋದು ನಾವು ಒಳ್ಳೆ ಅನುಕೂಲ. ನಮ್ಮಲ್ಲಿ ಒಳ್ಳೆ ತಳಿಗೆ ಒಳ್ಳೆ ಥರದ ಸೆಮೆನ್ ಹಾಕ್ಸಿ ಒಳ್ಳೆ ಜಾತಿಯಂಥ ಕರುಗಳು ಇಳಿಸ್ಕೊಂಡ್ರೆ ಯಾವುದೇ ಹೈನುಗಾರಿಕೆಯಲ್ಲಿ ಯಾರಿಗೆ ಲಾಸ್ ಆಗುವಂಥದ್ದಿಲ್ಲ. ನನ್ನ ಹತ್ರ 22 ಲೀಟ್ರ್ ಕೊಡೋರಂತೂ ಒಂದು ಹಸು ಇದೆ. ನಮಗೆ ಕೊನೆ ಪಕ್ಷ 1 ಲೀಟ್ರಿಗೆ 20 ರೂಪಾಯಿ ಖರ್ಚು ಬಂದರೂ ನಮಗೊಂದು 16-17 ರೂಪಾಯಿ ನಮಗೆ ಆದಾಯ ಇದೆ. ಹಾಗಾಗಿ ನಾವು ಈಗ 10 ಲೀಟ್ರ್ ಹಸು ಕೊಡೋದು ಅದೇ ಮೇವು, ತಿಂಡಿ ಹಾಕೋದು 1 ಕೆಜಿ ಕಡಿಮೆ ಆಗ್ಬೋದು. ನಾನು 22 ಲೀಟ್ರ್ ಕೊಡ್ತಾ ಇರೋದಕ್ಕೂ ಅದೇ ಮೇವು, 1-2 ಕೆಜಿ ಹಿಂಡಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು 2ರದ್ದು ಕಸ ಬಚ್ಚಬೇಕು. ಇದೇ ಅಂತ ಒಳ್ಳೆಯ ಉತ್ತಮವಾದ ಹಸು ಇಟ್ಕೊಂಡ್ರೆ ಒಂದೇ ಹಸು ಒಂದೇ ಸಗಣಿ ಬಚ್ಚಬೇಕಾಗತ್ತೆ, ಇಲ್ಲಾಂದರೆ 2 ಮೇವು ಹಾಕ್ಬೇಕಾಗತ್ತೆ. ನಮಗೆ ರೈತರಿಗೆ ನಷ್ಟ ಅನುಭವಿಸ್ತೀವಿ. ಉತ್ತಮವಾದ ಹಸು ಇಟ್ಕೊಂಡ್ರೆ ನಮಗೆ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಆಗುತ್ತದೆ. ಒಂದು ಒಟ್ಟು 180 ಲೀಟ್ರ್ ಒಂದು ಟೈಮ್ಗೆ ಹಾಲು ಬರುತ್ತೆ ಸರ್. 2 ಟೈಮಿಂದ 360 ಲೀಟ್ರು, ಅದರಿಂದ ನಮಗೆ 180 ಲೀಟ್ರು ಹಾಲಿನಷ್ಟು ಖರ್ಚು ಬರುತ್ತೆ. ಇನ್ನು 180 ಲೀಟ್ರು ಅಷ್ಟು ಹಾಲಿಂದು ನಮಗೆ ಉಳಿತಾಯ ಆಗುತ್ತೆ, ಜೊತೆಗೆ ಗೊಬ್ಬರದ್ದು ಉಳಿತಾಯ ಆಗುತ್ತೆ. ಆಮೇಲೆ ನಾವು ಹಸುಗಳನ್ನ ಸೆಮೆನ್ ಕೊಡಿಸ್ಬೇಕಾದಾಗ ಬ್ಯಾಚ್ ವೈಸ್ ಕೊಡಿಸ್ತೀವಿ. ಯಾವಾಗಲೂ ಒಂದೇ ಮಟ್ಟದಲ್ಲಿ ಹಾಲು ಹೋಗ್ತಾ ಇರಬೇಕು. ಏನು ತೀರಾ ಹೆಚ್ಚು ಕಡಿಮೆ ಆಯಿತು, ಒಂದು 10-20 ಲೀಟ್ರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರಬೇಕು. ಈಗ ನನ್ನಲ್ಲಿರೋ ಪಡ್ಡೆಗಳೆಲ್ಲ ಕರು ಆಗ್ತು ಅಂತ ಅಂದರೆ ನನಗೊಂದು 220-230 ವರೆಗೂ ಹೋಗ್ತದೆ ಸರಾಸರಿ. ಒಂದು ಟೈಮ್ಗೆ 450 ರೀಚ್ ಆಗ್ಬೋದು ಸರ್. ನಮ್ಮ ಅಕ್ಷಯಕಲ್ಪದಲ್ಲಿ 36-37 ವರೆಗೂ ಫ್ಯಾಟ್ SNF ಇದೆ. ನಾವು ಅಂದರೆ ಒಳ್ಳೆ ತಳಿ ಉಪಯೋಗಿಸ್ಕೊಂಡಿದ್ದೀವಿ. ಅಲ್ಲಿ ಫುಡ್ಡು ಅಳ್ಜೋಳ, ಕಡಲೆಕಾಯಿ ಹಿಂಡಿ ಈ ಥರ ಹಾಕೋದ್ರಿಂದ ಫ್ಯಾಟು SNF ಚೆನ್ನಾಗಿ ಬರುತ್ತೆ. 4.6, 4.8, 9.2, 9.3 SNF ಬರುತ್ತೆ. ರೇಟು ಒಳ್ಳೆ ಅನುಕೂಲ ಸಿಗುತ್ತೆ. ಆಮೇಲೆ 1 ರೂಪಾಯಿ ಸಬ್ಸಿಡಿ ಕೊಡ್ತಾಯಿದ್ದಾರೆ. 100 ಲೀಟ್ರ್ ಮೇಲೆ ಹೋದರೆ 1-2 ರೂಪಾಯಿ ಇನ್ಸೆಂಟಿವ್ ಜಾಸ್ತಿ ಇರುತ್ತೆ ಸರ್. ಇದು ನಾವು ನಮ್ಮ ಶೆಡ್ಡಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಹಸು. ಇದನ್ನು ನಾನು ನೋಡಿಬಿಟ್ಟು ಬೇಡ ಅಂತ ವ್ಯಾಪಾರಕ್ಕೆ ಅಂತ ಹೋದಾಗ ಬೇಡ ಅಂತ ನಾನು ನಮ್ಮ ಅಣ್ಣ ಏನಂತ ಅಂದ, ಏ ಒಂದು ಸುಮಾರಾಗಿರೋ ಒಂದು ಹಸು ಶೆಡ್ಡೊಳಗೆ ಇರಬೇಕಣ್ಣ, ಎಲ್ಲ ಚೆನ್ನಾಗಿದ್ರೆ ಒಂಥರ ದೃಷ್ಟಿಯಾಗುತ್ತೆ ಅಂತ. ಇದನ್ನು 62 ರೂಪಾಯಿಗೆ ತಗೊಬಂದ್ವಿ ಸರ್. ಅವರು ಕಾರ್ಡ್ ತೋರಿಸಿದ್ರು ಸರ್, 9-10 ಲೀಟ್ರ್ ಹಾಕಿದ್ದೀವಿ ಅಂತ. ನಾವು ಇಲ್ಲಿ 1.5 ತಿಂಗಳು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಮೇಂಟೈನ್ ಮಾಡಿ ಕರು ಹಾಕ್ತು ಸರ್. ಕರು ಹಾಕೋ ಮುಂಚೆನೇ ಇದ್ರ ಓನರ್ ಒಬ್ಬರು ಬಂದಿದ್ದರು,
ನಮ್ಮ ಹಸು ಎಲ್ಲಿದೆ ಅಂತ ಹುಡುಕಿದ್ರು. ನನ್ನ ಹಸು ಎಲ್ಲೈತೆ ಅಂತ ನೋಡ್ಬಿಟ್ಟು ಭಾರಿ ಆಶ್ಚರ್ಯಪಟ್ಟರು. ಸರ್, ನನ್ನ ಹತ್ರ ಹಿಂಗೆ ಇರಲಿಲ್ಲ ಹಸು, ಭಾರಿ ಚೆನ್ನಾಗಿದೆ ಅಂತ. ಈಗ ಲಾಸ್ ಆಗಿರ್ಬೋದು, ಈಗ ಹುಷಾರಿರಲಿಲ್ಲ ಹಂಗಾಗಿ ಲಾಸ್ ಆಗಿದೆ, ಆದರೆ ಭಾರಿ ಚೆನ್ನಾಗಿದೆ. ನನಗೆ ಅವ್ರ ಹತ್ರ 9-10 ತೋರಿಸಿದ್ದವರು ನನ್ನ ಹತ್ರ 17-700 ನನಗೆ ಹಾಲು ಕೊಟ್ಟಿದೆ ಒಂದು ಟೈಮ್ಗೆ. ಹಂಗಾಗಿ ನಾವು ನಮ್ಗೆ ಆಗ ಅನ್ನಿಸ್ತು, ಹಸುಗಳನ್ನ ಈ ರೀತಿ ನಾವು ಫ್ರೀಯಾಗಿ ಬಿಟ್ಕೊಂಡು ನಾವು ಎಷ್ಟು ಪ್ರೀತಿ ತೋರಿಸ್ತೇವೋ ಅದ್ರ ತಕ್ಕನಾಗಿ ಅವು ನಮಗೆ ಕೃತಜ್ಞತೆ ತೋರಿಸುತ್ತೆ. ನಾವು ಅದನ್ನು ಮುದ್ದಾಗಿ ನೋಡ್ಕೋಬೇಕು. ನಮ್ಮ ಮನೆಯವು ನಮ್ಮ ಮಕ್ಕಳ ಹತ್ರ ನಾವು ನೋಡ್ಕೊಂಡ್ರೆ ಅದರಿಂದ ಪ್ರತಿಫಲ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅವು ಮೋಸ ಮಾಡಲ್ಲ ನಮಗೆ. ನಾವು ಎಷ್ಟು ಅವಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತೀವಿ, ಒಳ್ಳೊಳ್ಳೆ ಆಹಾರ ಕೊಡ್ತೀವೋ ಅವು ಅಷ್ಟೇ ನೀಟಾಗಿ ಉತ್ತಮವಾದ ಹಾಲನ್ನು ನಮಗೆ ಕೊಡ್ತವೆ. ಫಸ್ಟು ನಾವು ಹಸುಗಳನ್ನ ತಂದಿದ್ದು ಕೊಟ್ಟಿಗೆಯಲ್ಲಿ, ಅದನ್ನು ಮ್ಯಾಟ್ ಹಾಕ್ಬಿಟ್ಟು ಅದರಲ್ಲಿ ಇಟ್ಟಿದ್ವಿ ನಾವು. ಅಲ್ಲಿ ಯಾವಾಗಲೂ 1/2 ಗಂಟೆಗೆ ಒಂದ್ಸಲ ಹೋಗ್ತಾನೆ ಇರಬೇಕಾಯ್ತು, ಸಗಣಿ ಬಾಯ್ತಾನೆ ಇರಬೇಕಾಯ್ತು. ಆಮೇಲೆ ಅದರಲ್ಲಿ 8 ತೀರಾ ಯಾವಾಗಲೂ ಅದ್ರ ಹತ್ರನೇ ಇರಬೇಕಾಯ್ತು, ಕೆಲಸ ಜಾಸ್ತಿ ಆಗ್ತಿತ್ತು. ಅಕ್ಷಯಕಲ್ಪದವ್ರು ಬಂದಾಗ ಈ ರೀತಿ ಪೆಡ್ಯಾಕ್ ಮಾಡ್ಕೊಳ್ಳಿ, ಭಾರಿ ಅನುಕೂಲ ಆಗುತ್ತೆ, ನಿಮ್ಮ ಕೆಲಸಕ್ಕೆ ಭಾರಿ ಸುಲಭ ಆಗುತ್ತೆ. ನೀವು ಒಬ್ಬರೇ 25 ಹಸುಗಳು ಮೇಂಟೈನ್ ಮಾಡ್ಬೋದು. ನೀವು ಯಾವಾಗಲೂ ಇರಂಗ ಯಾರು ಹಿಂದ್ಗಡೆನೇ ಇರೋಂಗಿಲ್ಲ. 2 ಸಗಣಿ ಬಾಚಿಕತ್ತು ಅಂತ ಅಂದರೆ ನಿಮಗೆ ಭಾರಿ ಫ್ರೀಯಾಗಿರುತ್ತೆ ಅಂತ ಎಲ್ಲ ಇದೆಲ್ಲನ ಪ್ಯಾಡಾಕ್ನ ಅವರು ಎಸ್ಟಿಮೇಟ್ ಮಾಡಿ ನಮಗೆ ಒಂದು ಸ್ಕೆಚ್ ಹಾಕ್ಕೊಟ್ರು. ನಮಗೊಂದು 5-6 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಫುಲ್ಲು ನಮ್ಮ ಹತ್ರ ಚಿರತೆ ಪ್ರಾಬ್ಲಮ್ ಇರೋದ್ರಿಂದ ಏನು ಮಾಡಿದ್ವಿ, ನಾವು ಸ್ವಲ್ಪ ಹೈಟ್ ಮಾಡ್ಕೊಂಡ್ವಿ. ಅಕಸ್ಮಾತ್ ಏನು ನೆಗೆಯಬಾರ್ದು, ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮಾಡ್ಕೊಂಡ್ವಿ. ಆಮೇಲೆ ಭಾರಿ ಹೆಲ್ತಿಯಾಗಿರ್ತೇವೆ ಹಸುಗಳು. ಈಗ ನಾವು ಕಟ್ಟಾಕಿರೋವಂಥ ಹಸುಗಳನ್ನ ಆದರೆ ಡೈಲಿ ತೊಳಿಬೇಕು. ನಾವೀಗ 2 ಇಷ್ಟು ಗಲೀಜಲ್ಲಿದ್ರು 2 ನಾವೇನು ತೊಳೆ ಅವಶ್ಯಕತೆ ಇಲ್ಲ. ಮೇಲಿಂದ ಮೇಲೆ ತೊಳಿಬಾರ್ದು ಹಸುಗಳನ್ನ, ಅದ್ರ ಬೆವ್ರದ್ದು ಅದು ಅದರಲ್ಲೇ ಇರಬೇಕು, ಆದಷ್ಟು ಹಾಲು ಚೆನ್ನಾಗಿರುತ್ತೆ ಆಗ ಅಂತ. ಕೆಲವೊಂದು ಸಲ ಹಾಲು ಹಸುಗಳು ತೊಳೆದಾಗ ಗೊತ್ತಾಗುತ್ತೆ, ಮಾಮೂಲು ಹಾಲಿಗಿಂತ ತೊಳೆದಾಗ ಒಂದು ಎಲ್ಲ ಹಸುಗಳಲ್ಲಿ 1 ಲೀಟ್ರ್ ಹಾಲು ಕಡಿಮೆ ಆಗುತ್ತೆ. ಅದರಿಂದ ನಮಗೇನು ಅನ್ನಿಸ್ತು, ಇದರಲ್ಲಿ ನಾವು ಮೂಗ್ದಾರ ಹಾಕಲ್ಲ, ಒಂಥರ ಕಾಡಲ್ಲಿ ಇರೋಂಗೆ. ಈಗ ನಾವೇ ಒಂದು ಬೇರೆಯವ್ರ ಮನೆಗೆ ಹೋದಾಗ ಅಂಜಿಕೆಯಿಂದ ಕೂತಿರ್ತೀವಿ, ಅದೇ ನಮ್ಮ ಮನೆಯಲ್ಲಾದರೆ ನಾವು ಫ್ರೀಯಾಗಿ ಕಾಲ್ನ ಇಟ್ಕೊಂಡು ಹೆಂಗೆ ಬೇಕಾರ ಹಂಗೆ ಇರ್ತೀವಿ. ಈಗ ಹಂಗಿದೆ ನಮ್ಮ ಹಸುಗಳು, ನಮ್ಮಲ್ಲಿ ಬಿಟ್ಟಿರೋವಂಥ ಹಸುಗಳಿಗಾಗಲಿ 1-2 ಲೀಟ್ರ್ ಒಂದು ಟೈಮ್ಗೆ ಹಾಲು ಜಾಸ್ತಿ ಆಗುತ್ತೆ. ಅವು ಸ್ವಚ್ಛವಾಗಿ ಅವಾಗ ಇಷ್ಟ ಬಂದ ರೀತಿಲಿ ಎಲ್ಲಿ ಬೇಕು ಮನೆ ಕಳ್ತವೆ, ಎಲ್ಲಿ ಬೇಕು ಹೋಗಿ ಎದುರೊಳ್ತವೆ. ಈ ಅವಕ್ಕೆ ಸುತ್ತ ನೀರು ಮಾಡಿ ಒಂದು 3 ಇಟ್ಟಿದ್ದೀವಿ, ಅವಕ್ಕೆ ಇಷ್ಟ ಬಂದಾಗ ಹೋಗಿ ನೀರು ಕುಡಿಯುತ್ತೆ. ಇಲ್ಲ ನಾವು ಕಟ್ಟಾಕ್ ಮಾಡ್ತೀವಿ ಅಂದರೆ ನಾವೇ ಹೋಗಿ ಅವಕ್ಕೆ ನೀರು ಕುಡಿಸ್ಬೇಕು. ಹಂಗಾಗಿ ಅವಕ್ಕೆ ಏನು ಬೇಕೋ ಅದನ್ನು ಅವೇ ಮಾಡ್ಕೋತಾ ಇರ್ತವೆ. ನಾವೇನು ಬಲವಂತ ಅವಕ್ಕೆ ನೀರು ಕುಡಿಸ್ಬೇಕು ಅಂತ ಅನ್ನೋದೇನಿರಲ್ಲ. ಹಂಗಾಗಿ ಅವಕ್ಕೆ ಭಾರಿ ಫ್ರೀಯಾಗಿರುತ್ತೆ. ಇದರಿಂದ ಒಬ್ಬ ಮನುಷ್ಯ ಒಂದು 20 ಹಸುನ ಮೇಂಟೈನ್ ಮಾಡ್ಬೋದು. ಒಂದು 20 ಕುಂಟೆ ಜಾಗದಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ನನಗಂತೂ ಉತ್ತಮ ಅಂತ ಅನಿಸ್ತು, ಬೇರೆ ಬೆಳೆಗಿಂತ ಇದು ಉತ್ತಮ ನಮಗೆ. ಇದು ನಮ್ಮ ಹಸು, ಉತ್ತಮವಾದ ಹಸು ಗೌರಿ ಅಂತ, ನಾವು ಪ್ರೀತಿಯಿಂದ ಕುಳ್ಳಿ ಅಂತ ಕರಿತೀವಿ. ಇದು ಫಸ್ಟ್ ತಂದಂಥ ಹಸು ನಮ್ಮದು. ಹಸುಗಳು ನೋಡಬೇಕು ಅಂತ ಅಂದರೆ 4 ಕ್ಲೀನಾಗಿ ನೋಡಬೇಕು, ಅದರಲ್ಲಿ ಕೆಟ್ಟ ಭಾವ ಇರೋವೆಲ್ಲ ಇರ್ತವೆ, ಅವನ್ನೆಲ್ಲ ನೋಡಿಬಿಟ್ಟು ಸೆಲೆಕ್ಷನ್ ಮಾಡಬೇಕು. ಕೆಲವರಿಗೆ ಗೊತ್ತಿರಲ್ಲ, 7 ಗಬ್ಬ ಆಗಿ ಆಗಂತ ಇನ್ನೂ 5 ಹಾಲು ನಿಲ್ಲಿಸ್ಬಿಟ್ಟು ಕಳಿಸಿರ್ತಾರೆ. ಅದರದ್ದೆಲ್ಲ ಅನುಭವ ಇರಬೇಕು, ಒಳ್ಳೆ ಉತ್ತಮವಾದವ್ರ ಜೊತೇಲಿ ಕರ್ಕೊಂಡೋಗಿ ಸೆಲೆಕ್ಷನ್ ಮಾಡಿ ತರಬೇಕು. ಕೆಲವರು ಏನು ಮಾಡ್ತಾರೆ, ಕರು ಹಾಕಿ ಅವ್ರಿಗೇನು ಕಮಿಷನ್ ಬೇಕು, ಇದು 8 ಕೊಟ್ಟೈತೆ, 10 ಕೊಟ್ಟೈತೆ ಅಂತಾರೆ. ಅವೆಲ್ಲ ಸುಳ್ಳು, ಸುಮ್ಮನೆ ಅವ್ರು ಮಾರೋಕ್ಕೆ ಲಾಭ ಮಾಡೋಕ್ಕೆ ಹೆಂಗಂತಾರೆ. ನಾವು ಕೂತು ಏನು ಮಾಡಬೇಕು, ನರಗಟ್ಟುಗಳನ್ನೆಲ್ಲ ನೋಡಬೇಕು ಚೆನ್ನಾಗಿ. ಇದರಲ್ಲಿ ಈ ನರಗಟ್ಟುಗಳ ಮೇಲೆ ಗೊತ್ತಾಗುತ್ತೆ ನಮಗೆ ಎಷ್ಟು ಹಾಲು ಇಳಿಯುತ್ತೆ ಅಂತ. ಅದರನ್ನು ಕೆತ್ತಲು ಶೇಪ್ ಇದೆಯಲ್ಲ, ಆ ಚೀಲ ನೋಡಬೇಕು, ಆ ಕೆಪಾಸಿಟಿ ಇದೆಯಾ ಅಂತ ಗೊತ್ತಾಗುತ್ತೆ. 20 ನನ್ನ ಮ್ಯಾಕ್ಸಿಮಮ್ ಒಂದು 22 ಹಾಲು ಹೊಡೆದಿದೆ. ಈಗಲೇ 5-6 ಸೊಲ ಇರಬೇಕು. ಈಗ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಇದ್ರ ಬಾಕ್ಸ್ ಏನಾದ್ರು ಜಾಸ್ತಿ ಬಂತು ಅಂದರೂ ಹಸು ನಡೆಯೋದೇ ಇಲ್ಲ, ಆ ಮಟ್ಟಕ್ಕೆ ಬಾಕ್ಸ್ ಇರುತ್ತೆ. ಅದು ಇಂಥ ಹಸುಗಳನ್ನ ಸೆಲೆಕ್ಷನ್ ಮಾಡಿದಾಗ ರೈತರುಗಳಿಗೆ ಉತ್ತಮವಾಗಿ ಹಾಲು ಇಳಿಯುತ್ತೆ. ಈಗ ಹಳೆ ಹಸುಗಳೆಲ್ಲ ಏನು ಅಂದರೆ ಮುಂಚೆಯಿಂದನೂ ಬಾಕ್ಸ್ ಮಾಡಲ್ಲ, ಒಂದು ವಾರಕ್ಕೆ ಬಾಕ್ಸ್. ಇನ್ನೊಂದು ಮೊನ್ನೆ ನೆನೆಯ ರಾತ್ರಿ ಒಂದು ಕರು ಹಾಕಿದೆ, ಅದು ಒಂದು 22-23 ಹಾಲು ಕೊಡ್ಬೋದು. ಆ ರೀತಿ ಹಸುಗಳಿದೆ. ಕಡಿಮೆ ಅಂದರೆ ನನ್ನ ಹತ್ರ ಪಡ್ಡೆಗಳೇ 15 ಹಾಲು ಕೊಡ್ತವೆ. ಇನ್ನು 2 3 ಸೀಲು 18-20-22 ಒಂದು ಬೆಂಗಳೂರಿಗೆ ಒಂದು ಕೊಟ್ವಿ, 24 ಕೊಡ್ತಾಯಿದೆ ಅಂತ ಹಸುಗಳು ಇಟ್ಕೊಂಡಿದ್ದೀನಿ. ಅದರಿಂದ ನಮಗೆ ತೊಂದರೆ ಇಲ್ಲ. ಈಗ 10 ಕೊಡೋ ಹಸುಗಳನ್ನಾದ್ರೆ ನಮಗೆ 2 ಹಸುಗಳು ಬೇಕು 20 ಹಾಲು ಕರಿಬೇಕು ಅಂತ ಅಂದರೆ. ಮೇವು ದಿನಕ್ಕೆ 70 ಆಗುತ್ತೆ, ಅದೇ ನಾನು ಒಂದು ಹಸು 35 ಆಗುತ್ತೆ. ಇನ್ನು ಅವಕ್ಕೆ ಒಂದು 4 ಕೆಜಿ ಹಿಂಡಿ ಹಾಕ್ತೀವಿ, ಇದಕ್ಕೆ ಒಂದು 5 ಕೆಜಿ ಹಾಕ್ತೀವಿ, 1/2 ಕೆಜಿ ಒಂದು 3 ಡೈಲಿ ಎಕ್ಸ್ಟ್ರಾ ಹಿಂಡಿ ಬರುತ್ತೆ ಬಿಟ್ಟರೆ ಅದರಿಂದ ನಮಗೆ ಲಾಭ. ನಾವು ಪೆಡ್ಯಾಕ್ 20 ಒಳಗೆ ಮಾಡ್ಕೊಂಡಿದ್ವಿ, ಅದರಲ್ಲಿ 50 ಉದ್ದ ಶೆಡ್ಡು ಮೇವು ಹಾಕೋಂತಕ್ಕೆ.
ಮೇವು ತಿನ್ನೋಕ್ಕೆ ಮಾತ್ರ ಅದು, ಇನ್ನು ಅದು ಬಿಟ್ಟರೆ ಬಾಕಿ ಎಲ್ಲ ಇನ್ನು ಬೈಲಲ್ಲೇ ಇರುತ್ತೆ. ಯಾವ ಮಳೆ ಬರಲಿ ಏನೇ ಆಗಲಿ ನಾವೇನು ಒಳಗಡೆ ಕಟ್ಟಬೇಕು ಅನ್ನೋದಿಲ್ಲ, ಅವೇನು ಒಳಗಡೆ ಬರಬೇಕು ಅಂತ ಅನಿಸಲ್ಲ. ಎಷ್ಟೇ ಮಳೆ ಹೋಯ್ತಾದರೂ ಆರಾಮಾಗಿ ಎಲ್ಲಿ ಮನೆಗಿರ್ತವೆ ಅಲ್ಲೇ ಮನೆಗಿರ್ತವೆ, ಅವಕ್ಕೆ ತೊಂದರೆ ಇಲ್ಲ. ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಕರುಗಳು ಬಿಟ್ಕೊಳಕ್ಕೆ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಕಂಪಾರ್ಟ್ಮೆಂಟು ಗಬ್ಬದವು ಮಾತ್ರ ಅಲ್ಲಿರೋಂಗಿಲ್ಲ. ಈಟಿಗೆ ಬಂದಿರೋವಾದರೂ ಆಗ್ಬೋದು, ಗಬ್ಬದ್ದು ಇದ್ದರೆ ಯಾವ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಮೂರು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ನಾವು ವರ್ಷಂ ಪೂರ್ತಿ ಅಳ್ಜೋಳದ್ದೆ ತೆನೆ ಮೇವೆ ಹಾಕೋದು, ಆದರೆ ಮೇವಲ್ಲಿ ತೀರ ಎಳಸು ಹಾಕಲ್ಲ, ತೀರ ಬಲ್ತಿರೋದು ಹಾಕಲ್ಲ, ತೀರ ಒಂದು ಅದ ತೀರ ಎಳ್ಸು ಹಾಕಿದ್ರು ಏನು ಹಾಲು ಬರೋಲ್ಲ. ಇಲ್ಲ ನಮ್ಗಳು ದೊಡ್ಡ ದೊಡ್ಡ ಮೆಷಿನು ಆ ವಾಲೆಲ್ಲ ಅಲ್ಲೇ ಒಡೆದೋಗ್ಬಿಟ್ಟು ವೇಸ್ಟ್ ಆಗ್ಬಿಡುತ್ತೆ. ತೀರ ಗಟ್ಟಿದಾದರೆ ಸಗಣಿಲಿ ಬರುತ್ತೆ. ಒಂದು ಅದ ಒಳ್ಳೆ ಪ್ಲ್ಯಾಟ್ ನೋಡಿ ಇಂಥದ್ದೊಂದು ಅದದ್ದು ನಾವು ಒಳ್ಳೆ ಮೇವು ತಂದು ಹಾಕ್ತೀವಿ. ಹಸುಗಳು ಒಂದು ದಿವಸಕ್ಕೆ 35 ಕೆಜಿ ಮೇವು ತಿನ್ನುತ್ತೆ. ಕರುಗಳು ತೀರಾ ಒಂದು 6-7 ತಿಂಗಳು ಕರುಗಳ ಮೇಲೆ ಅವು ಏನು ಕಡಿಮೆ ತಿನ್ನಲ್ಲ, ಇವಕ್ಕಿಂತನೂ ಜಾಸ್ತಿ ತಿನ್ನುತ್ತೆ. ಯಾಕೆಂದರೆ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ ಕರುಗಳಿಗೆ. ಈಗ ಹಸುಗಳಿಗೇನಂಥ ಡೆವಲಪ್ಮೆಂಟ್ ಇನ್ನೇನಿರಲ್ಲ, ಬಾಡಿ ಅವಕ್ಕೆ ಹಾಲು ಕೊಡಬೇಕು ಅಷ್ಟೇ. ಅದೇ ಕರುಗಳಾದರೆ ಜಾಸ್ತಿ ಬೆಳೀತಾನೆ, ಬೆಳವಣಿಗೆ ಜಾಸ್ತಿ ಇರುತ್ತಲ್ಲ, ಅವಕ್ಕೆ ಜಾಸ್ತಿ ಮೇವಬೇಕು. ಅವು ಒಂದಂಥ ಕರು ಹಾಕೋ ಸ್ಟೇಜ್ಗೆ ಆದಮೇಲೆ ಅವೆಲ್ಲ ಒಂದು ಸಾರ ಒಂದೇ ಲೆವೆಲ್ಗೆ ಮೇವು ಬರ್ತವೆ. ಕರುಗಳಿಗೆ ಮಾತ್ರ ಯಾವಾಗಲೂ ಫೀಡಿಂಗ್ ಇದ್ದಷ್ಟು ಬೆಳವಣಿಗೆ ಜಾಸ್ತಿ ಬರುತ್ತೆ, ಬೇಗ ಸೆಮನಿ ಬರ್ತವೆ, ನಮಗೆ ಆದಾಯ ಜಾಸ್ತಿ ಆಗುತ್ತೆ. ನಾವು ಅದರಲ್ಲಿ ಕರುಗಳೆಲ್ಲ ಇಷ್ಟು ಮೇವು ಅಂತ ಹಾಕಿದರೆ ಅವೇನು ಮಾಡ್ತವೆ, ನಿಧಾನಕ್ಕೆ ಒಂದು ವರ್ಷಕ್ಕೆ ಈಟಿ ತಗೊಳ್ಳೋದು 2 ವರ್ಷ ಆಯ್ತದೆ, ಅಲ್ಲಿ ನಮಗೆ ಆದಾಯ ಕಡಿಮೆ ಆಗುತ್ತೆ. ಅಂದರೆ ನಾವು ಶೈಲೇಜ್ ಮಾಡ್ಕೊಳ್ಳೋದ್ರಿಂದನೂ ಉತ್ತಮ, ಆದರೆ ನಾವು ಶೈಲೇಜ್ ಮಾಡಿಲ್ಲ. ಶೈಲೇಜ್ ಆದರೆ ದಿವಸ ಒಂದು 25 ಕೆಜಿ ಮೇವು ಆದರೆ ಸಾಕು ಒಂದು ಹಸುಗೆ. ಆದರೆ ನಮ್ಮದು ಶೈಲೇಜ್ ವ್ಯವಸ್ಥೆ ಸ್ವಲ್ಪ ಶೀತ ಆಗಿರೋದ್ರಿಂದ ಶೈಲೇಜ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ನಾವು ಅಂದರೆ ದಿನ 2 ಟೈಮ್ ಮೇವು ಕೊಡ್ತೀವಿ, ಬೆಳಗ್ಗೆ 1 ಟೈಮು ಸಂಜೆ 1 ಟೈಮು. ಇದ್ರ ಜೊತೆಗೆ ಅಳ್ಜೋಳದ ನುಚ್ಚು, ಕಡಲೆಕಾಯಿ ಹಿಂಡಿ, ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು ಇವೆಲ್ಲನೂ ಹಾಕ್ಕೊಂಡು ಒಂದು ಹಸುಗೆ ಯಾವುದು ಹಾಲು ಎಷ್ಟು ಜಾಸ್ತಿ ಕೊಡ್ತಾಯಿದೆ ಅಷ್ಟು ಮೇಲೆ ಮ್ಯಾಕ್ಸಿಮಮ್ ಒಂದು 5.5 ಕೆಜಿವರೆಗೂ ಕೊಡ್ತೀವಿ ಇವಿ ಹಾಲು ಬರೋವಂಥದ್ದಕ್ಕೆ. ಇನ್ನು ಒಳ್ಳೆ ತೆನೆ ಕಡ್ಡಿ ಹಾಕೋದ್ರಿಂದ ಅಷ್ಟ್ರ ಮೇಲೆ ಜಾಸ್ತಿ ಏನು ಬೇಕಾಗಿಲ್ಲ. 5.5 ಕೆಜಿನೇ ಕೆಲವು ಹೊಸ್ಕೊಳ್ ಬಿಡ್ತವೆ. ಕೆಲವು 18-19 ಲೀಟ್ರ್ ಹಾಲು ಕೊಡ್ತಾ ಇತ್ತಲ್ಲ, ಅದು 5 ಕೆಜಿನೂ ತಿನ್ನಲ್ಲ, ಒಂದು 4 ಕೆಜಿ. ಆ ಒಂದು ಹಸು ಇದೆ, ಅದನ್ನು ಸ್ವಲ್ಪ ಸುಮ್ಮನೆ ಹೊರಗಡೆ ಓಡಾಡಿಸ್ಕೊಂಡು ಒಂಚೂರು ಹಂಗೆ ಹಂಗೆ ಮೇಯ್ದ್ರೆ ಸಾಕು, ಇದ್ರ ಜೊತೆಗೆ 20 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ಅದನ್ನು ಫ್ರೀನೆಸ್ ಬೇಕು, ಒಳ್ಳೆ ಮೇವು ಬೇಕು, ಅದಕ್ಕೆ ನಾವು ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸ್ಬೇಕು, ಅದರಿಂದ ಚೆನ್ನಾಗಿ ಉತ್ತಮ ಇಳುವರಿ ಬರುತ್ತೆ. ನೀರು ಬಗ್ಗೆ ಹೇಳೋದಾದರೆ ಟ್ಯಾಂಕ್ಗಳನ್ನ 2 ದಿವಸಕ್ಕಾದ್ರೂ ಒಂದ್ಸಲ ತೊಳ್ಕೋಬೇಕು. ಏಕೆಂದರೆ ಇಲ್ಲಿ ಹಿಂಡಿ ತಿಂದಿರ್ತದೆ, ಮೇವು ತಿಂದಿರ್ತವೆ, ಅವು ಬಾಯಿ ಆಗ್ತವೆ, ಆ ಮೇವು ಸ್ವಲ್ಪ ಒಳಗಡೆ ನೀರೊಳಗೆ ಬೀಳ್ತದೆ, ಹಂಗಾಗಿ ಬೇಗ ಹಾಳಾಗುತ್ತೆ, ಹುಳ ಆಗುತ್ತೆ. 2 ದಿವಸಕ್ಕೊಂದ್ಸಲ ಸ್ವಚ್ಛವಾಗಿ ನೀರು ಕೊಟ್ಟರೆ ಮನಸ್ಫೂರ್ತಿ ನೀರು ಕುಡಿತವೆ. ಜೊತೆಗೆ ಸುಣ್ಣ ಸವರ್ತೀವಿ, ಈ ಅರಳು ಸುಣ್ಣ ತಂದು ಪುಡಿ ಮಾಡ್ಕೊಂಡು ಅದನ್ನು ಟ್ಯಾಂಕ್ ಒಳಗಡೆ ಕಲಿಸ್ಕೊತೀವಿ. ಇದು ಅಂತಂದರೆ ಕ್ಯಾನ್ ತೊಳೆಯುವಂಥದ್ದು, ಅದರಿಂದ ಇದು ಮಿಕ್ಸ್ ಮಾಡಿಲ್ಲ. ಇನ್ನು ಹೊರಗಡೆ ಇರೋಂಥವಕ್ಕೆಲ್ಲ ಸುಣ್ಣ ಮಿಕ್ಸ್ ಮಾಡಿ ಕ್ಯಾಲ್ಶಿಯಂ, ಓಕೆ ಸ್ವಲ್ಪ ಕ್ಯಾಲ್ಶಿಯಂ ಸಿಗಬೇಕು ಅನ್ನೋ ಉದ್ದೇಶಕ್ಕೆ ಆ ರೀತಿ ಮಾಡ್ತೀವಿ. ಶೆಡ್ ಹೋಗೋ ಸುಣ್ಣನ ಎರಿಸ್ತೀವಿ. ಈಗ ಮಳೆ ಇರೋದ್ರಿಂದ ಗೊತ್ತಾಗಲ್ಲ, ಅಂದರೆ ಡ್ರೈ ಇದ್ದಾಗ ನಾವು ಶೆಡ್ ಫುಲ್ ಪೆಡಾಕೊಳಗೆಲ್ಲ ಸುಣ್ಣ ಪುಡಿನ ಎರಚುತ್ತೀವಿ. ಆದಷ್ಟು ಕ್ಯಾಲ್ಶಿಯಂ ಸಿಗಬೇಕು ಹಸುಗಳಿಗೆ, ಅದರಿಂದ ಅವು ಚೆನ್ನಾಗಿರುತ್ತೆ. ಹಸುಗಳು ಮಂಡಿ ಇವೆಲ್ಲ ಆರೋಗ್ಯವಾಗಿರ್ತದೆ. ಮಿನರಲ್ ಮಿಕ್ಸ್ಚರ್ ಕೊಡ್ತಾರೆ ಈ ಮೇವು ಜೊತೆ ಹಾಕೋಕ್ಕೆ, ಆಗ ನಮ್ಗೆ ಅದರ ಇದು ಹಾಲು ಕರೆದಾಗ ಎಷ್ಟು ವಿಟಮಿನ್ಸ್ ಕಡಿಮೆ ಆಗಿರುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಮಿನರಲ್ ಮಿಕ್ಸ್ಚರು. ಹಂಗಾಗಿ ಹಸುಗಳು ಹೆಲ್ತಿ ಚೆನ್ನಾಗಿರುತ್ತೆ, ಬಾಡಿ ಸ್ಕೋರ್ ಚೆನ್ನಾಗಿದೆ. ಸೊ ನಾವು ಇದನ್ನು ಭಾರಿ ಸ್ವಚ್ಛವಾಗಿಟ್ಟಷ್ಟು ಉತ್ತಮ ಹಾಲು ಸಿಗುತ್ತೆ. ನಾವು 3 ದಿವಸಕ್ಕೊಂದ್ಸಲ ನಾವು ಇದನ್ನು ಬಿಚ್ಚಿ ತೊಳಿತೀವಿ, ಇದು ಒಳಗಡೆ ಎಲ್ಲ ಬ್ರಷ್ ಹಾಕಿ ಉಪಯೋಗಿಸಿ ಕ್ಲೀನಾಗಿ ತೊಳಿತೀವಿ. ಹಿಂಗಂದರೂ ಏನೂ ಸಿಗಬಾರ್ದು ಸರ್, ಯಾಕೆಂದರೆ ಭಾರಿ ಜಿಡ್ಡಿರುತ್ತೆ, ಆಮೇಲೆ ಅಸಹ್ಯ ಅನಿಸ್ತದೆ ನಮಗೇನೆ. ಈಗ ಅಕಸ್ಮಾತ್ ಈಗ ನಾವು ಕೊಡ್ತೀವಿ ಕೆಟ್ಟು ನಮ್ಮ ನಾವು ಕುಡಿಯಲ್ಲ ಅಂತ, ನಮಗೆ ನಾವೆಲ್ಲರೂ ಹೋಗಿ ಕುಡಿದಾಗ ಇದೇ ಥರದ ಹಾಲಿರ್ತದಲ್ಲ, ಆದರೆ ನಾವು ಕರೆಕ್ಟಾಗಿದ್ದರೆ ಇನ್ನೊಬ್ಬರು ಕರೆಕ್ಟಾಗಿ ಹೇಳ್ಬೋದಲ್ಲ ಅನ್ನೋ ಉದ್ದೇಶಕ್ಕೆಲ್ಲ ನೀಟಾಗಿ ಇಟ್ಟಿದ್ದೀವಿ ಹಾಲು ಸ್ವಚ್ಛವಾಗಿ. ಇನ್ನು ಕ್ಯಾನ್ಗಳ್ದು ಆಮೇಲೆ ನಾವು ಹಾಲು ಕರೆದ ಮೇಲೆ ಹಸುಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಡಿಪ್ ಇದೆ, ಹಾಲು ಕರೆದಾದ್ಮೇಲೆ ಮಲೆ ತೊಟ್ಟಿಗೆ ಹಾಕ್ತೀವಿ. ಇದನ್ನು 4 ತೊಟ್ಟಿಗೂ ಇದು ಹಾಕ್ತು ಅಂದರೆ ಗಮ್ ಸ್ಟಿಕ್ ಆದಂಗೆ ಅಂಟ್ಕೊಳುತ್ತೆ. ನೆಕ್ಸ್ಟ್ ನಾವು ಹಾಲು ಕರಿಬೇಕಾದಾಗ ಕೆತ್ತಲಿಗೆ ನೀರಾಗಿ ತೊಳೆದಾಗಲೇ ಇದು ಓಪನ್ ಆಗೋದು, ಅಲ್ಲಿವರೆಗೂ ಯಾವುದೇ ಭಾವ ಆಗಲಿ ಏನೇ ಆಗಲಿ ಇರೋಲ್ಲ. ಇನ್ನು ನಾವು ಹಾಲು ಕರಿಬೇಕು, ಮಿಷಿನ್ ಕರೆದಾದ್ಮೇಲೂ ನಾವನ್ನ ಕೈಲಿ ಒಂದು ಸಲ ಕರ್ಕೊತೀವಿ ಸರ್. ಮತ್ತೆ ಹಾಲು ಕೆಲವರಲ್ಲಿ 100 ಗ್ರಾಮ್ ಇರುತ್ತೆ, ಕೆಲವರಲ್ಲಿ 1 ಲೀಟ್ರ್ವರೆಗೂ ಇರುತ್ತೆ, ಕೆಲವು ಮಿಷಿನ್ಗೆ ಅಷ್ಟು ಸುಲಭವಾಗಿ ಬಿಡೋಲ್ಲ, ಹಂಗಾಗಿ ಕೈಲಿ ಕರಿತೀವಿ. ನನಗೆ ಇಷ್ಟೆಲ್ಲ ಹಸುನಿಂದ ಒಂದು 4 ಲೀಟ್ರ್ ಹಾಲು ಕೈಲಿ ಕರೆದಾಗ ಬರುತ್ತೆ. ಅದೇನಾಗುತ್ತೆ ಅವಕ್ಕೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ಒಂದು ಸ್ವಲ್ಪ ಇದ್ದಾಗ ಇನ್ಫೆಕ್ಷನ್ ಆಗ್ಬೋದು ಕೆಲವು ಮನೆ ಕಂಡಾಗ. ಹಂಗಾಗಿ ನಾವು ಕೈಲಿ ಕರೆದಾಗ ಸಾಮಾನ್ಯ ಕಡಿಮೆ, 99% ನಮಗೆ ಬಾವಿ ಕೆತ್ತಲು ಬಾವಿನ ಕಡಿಮೆ, ಎಲ್ಲ 1% ಆಗ್ದಂಗೆ ಇರೋಲ್ಲ, ಎಲ್ಲ ನಡಿಬೇಕಾದ್ರೆ ಎಡದಂಗೆ ಇರೋಲ್ಲ. ಹಂಗಾಗಿ ನಮ್ಮ ಹತ್ರನೂ ಒಂದು ಆಗಿರುತ್ತೆ, ಆಗ್ದಂಗೆ ನಿಲ್ವೇ ಇಲ್ಲ. 99% ಕಡಿಮೆ ಒಟ್ಟಿನಲ್ಲಿ ನಮಗೆ ಕೆತ್ತಲು ಬಹುದು.
ಹಂಗಾಗಿ ಇವೆಲ್ಲ ಇರೋದ್ರಿಂದ ಅನುಕೂಲ. ಇನ್ನು ಲಿವರ್ ಟಾನಿಕ್ ಅಂತ ಇದೆ ನೋಡಿ, ಎಲ್ತಿ ಚೆನ್ನಾಗಿರುತ್ತೆ ಇದಕ್ಕೆ, ಹಸುಗಳಿಗೆ ಜೀರ್ಣಶಕ್ತಿ ಎಲ್ಲ ಕ್ರಿಯೆ ಅವಕ್ಕೆಲ್ಲ ಬಹಳ ಉತ್ತಮವಾಗಿರುತ್ತೆ, ಎಲ್ತಿಯಾಗಿರುತ್ತೆ, ಗ್ಯಾಸ್ಟಿಕ್ ಆಗೋಲ್ಲ ಅವಕ್ಕೆ, ನಮ್ಮಂಗೆ ಮನುಷ್ಯಂಗೆ ಅವಕ್ಕೂ ಗ್ಯಾಸ್ಟಿಕ್ ಆಗುತ್ತೆ. ಅದೆಲ್ಲ ಆಗ್ದಂಗೆ ಇದನ್ನು 50-50 ml ಒಂದು ವಾರ ಹಾಕ್ತೀವಿ ಫಸ್ಟು, ಆಮೇಲೆ ಒಂದು 3-4 ತಿಂಗಳು ಬಿಟ್ಟು ಮತ್ತೆ ಒಂದೊಂದು ವಾರ ಹಾಕೊಳ್ತೀವಿ 50-50 ml. ಹಂಗಾಗಿ ಆರೋಗ್ಯವಾಗಿ ಇದೆ ಹಸುಗಳೆಲ್ಲ. ಹಾಲು ಕರೆಯೋದು 3/4 ಗಂಟೆ ಆಗುತ್ತೆ ಸರ್, ನಾನು ನಮ್ಮ ಮಿಸ್ಸಸ್ ಮಾತ್ರ ಹಾಲು ಕರೆಯೋದು, ಅದನ್ನು ಯಾರಿಗೂ ಕೊಡೋಲ್ಲ ನಾವು. ಯಾಕೆಂದರೆ ಮಿಸ್ಸಸ್ ಹಿಂಡಿದು ಹಾಲು ಕರೆಯೋದು, ಯಾಕೆಂದರೆ ನಾವು ಮಾಡೋದ್ರಿಂದ ನಮ್ಮದೇ ಜವಾಬ್ದಾರಿ ಆಗಿದ್ದರಿಂದ ನಮಗೆ ಅದ್ರ ಬಗ್ಗೆ ಏನು ಎಂತ ಅಂತ ಗೊತ್ತಿರೋದ್ರಿಂದ ನಾವೇ ಗಂಡ ಹೆಂಡತಿ ಇಬ್ಬರೇ ಹಾಲು ಕರೆಯುವಂಥದ್ದು. ಇನ್ನು ಸಗಣಿ ಬಚ್ಚೋದು ಲೇಬರ್ ಇದ್ದಾರೆ ಇಬ್ಬರು, 1 ಗಂಟೆನೂ ಆಗೋಲ್ಲ ಸರ್ ಅವ್ರಿಗೆ, ಅವ್ರಿಗೆ 1 ಗಂಟೆ ಆಗುತ್ತೆ. ಮುಂಚೆ ಆದರೆ ಯಾವಾಗಲೂ ಅಲ್ಲೇ ಸಗಣಿ ಬಚ್ಚಬೇಕಾಯಿತು, ಬೇರೆ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಈಗ ನಮಗೆ 1 ಗಂಟೆ ನಮ್ಮದೊಂದು ಕೆಲಸ, ಇನ್ನು ಲೇಬರ್ ಇದ್ರೆ ಸಗಣಿ ಬಚ್ಚಿಗತ್ತಾರೆ, ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ಕೆಲಸ ಆದರೆ ನಮಗೆ ಬಾಕಿ ಟೈಮಲ್ಲೆಲ್ಲ ನಮ್ಮ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಉತ್ತಮವಾಗಿ ಟೈಮ್ ಸಿಗ್ತದೆ. ಇದು ನಮ್ಮದು ಅವಳಿ ಜೋಳಿ, ಇದೊಂದು ಅದೊಂದು ಸೇರಿ. ಈಗ ಅವಳಿ ಜೋಳಿ ಕುಳ್ಳಿ ನಾನು ಹೇಳಿದ್ದಲ್ಲ ಫಸ್ಟ್ ಕುಳ್ಳಿ ಅಂತ ಗೌರಿ ಅಂತ, ಅದ್ರ ಮಕ್ಕಳು ಇವೆರಡು. ನನಗೆ ಇದು ಒಂದು 17 ತಿಂಗಳಿಗೆ ಕರು ಹಾಕೇವೆ ಇವು. ಇವು ಭಾರಿ ಹಿಂಸೆ ಕೊಡ್ತಿದ್ವಲ್ಲ ಅಂತ ಬೇಗ ಸೆಮೆನ್ ಕೊಡಿಸಿ ಒಂದು 17 ತಿಂಗಳಿಗೆ ಕರು ಹಾಕವೆ. ಇದು ಒಂದು 12-13 ಬರ್ತಾಯಿದೆ, ಇದೊಂದು 14 ಬರ್ತಾಯಿದೆ ಸರ್ ಹಾಲು. ಭಾರಿ ಚೆನ್ನಾಗವೆ, ಒಂದು ಬಿಟ್ಟು ಒಂದು ಇರೋಲ್ಲ ಏನೇ ಆಗಲಿ. ಆಮೇಲೆ ಸೆಮೆನ್ಗೂ ಅಷ್ಟೇ ಸರ್, 3-3 ದಿವಸ ಹೆಚ್ಚು ಕಡಿಮೆನೇ ತಗೊಂಡು ಈ ಕರು ಹಾಕಿದ್ಮೇಲೆ ಮತ್ತು ಸೆಮೆನಿಗೆ ಬರ್ತಾ ಇರೋದು 3-3 ದಿವಸ ಹೆಚ್ಚು ಕಡಿಮೆನೇ. 3-3 ದಿವಸದೊಳಗೆ ಕರು ಹಾಕಿದ್ದು ಅಷ್ಟೇ, 3-3 ದಿವಸ ಡಿಫ್ರೆನ್ಸಲ್ಲೇ. ಈಗ ಬರ್ತಾ ಇರೋದು ಹಂಗೆ ಒಳ್ಳೆ ಜಾತಿ ಚೆನ್ನಾಗಿದೆ, ಭಾರಿ ಜೊತೆಲಿರ್ತೇವೆ. ಯಾವತ್ತೂ ಅಣ್ಣ ತಮ್ಮದಿರು ಇರ್ತೇವೋ ಇಲ್ಲೋ ಗೊತ್ತಿಲ್ಲ, ಇವತ್ತು ಯಾವಾಗಲೂ ಜೊತೆಲಿರ್ತೇವೆ. ಈಗ ಹಸುಗಳಿಗೆ 2 ಥರ ಕಾಯಿ, 3-4 ಥರದ ಕಾಯಿಲೆ ಇದೆ. ಕಾಲ್ಬಾಯಿ ಜ್ವರ, ಗಂಟು ರೋಗ, ಗಂಟಲು ಬೇನೆ, ಕೆಪ್ಪೆ ರೋಗ ಅಂತ, ಅವಕ್ಕೆಲ್ಲ ಮುಂಜಾಗ್ರತೆಯಾಗಿ ವ್ಯಾಕ್ಸಿನ್ ಮಾಡಿಸ್ಕೋಬೇಕು. ಅದು ನಮಗೆ ಸರಿಯಾಗಿ ಗೊತ್ತಿರಲ್ಲ. ನಮ್ಮಲ್ಲಿ ಅಕ್ಷಯಕಲ್ಪ ಇರೋದ್ರಿಂದ ನಮಗೆ 2 ಸಲ ಬಂದು ಪ್ರತಿಯೊಂದು ವ್ಯಾಕ್ಸಿನ್ ಮಾಡಿ. ಈಗ ಈ ಗಂಟು ರೋಗ ಅಂತ ಬಂದಿದೆ, ಅದು ಇನ್ನೂ ಸ್ಟಾರ್ಟ್ ಆಯಿತು ಅಂದ ತಕ್ಷಣವೇ ಬಂದು ನಮ್ಮಲ್ಲಿ ವ್ಯಾಕ್ಸಿನ್ ಮಾಡ್ತಾರೆ. ಪ್ರತಿಯೊಂದು ಹಸುಗಳಿಗೂ ಅವರೇ ಬಂದು ತಕ್ಷಣ ವ್ಯಾಕ್ಸಿನ್ ಮಾಡಿಬಿಟ್ಟು ಹೋಗ್ತಾರೆ. ಚಾರ್ಜ್ ಏನು ಜಾಸ್ತಿ ಮಾಡಲ್ಲ, ಒಂದು ವ್ಯಾಕ್ಸಿನ್ಗೆ ಒಂದು 20 ರೂಪಾಯಿ ಮಾಡ್ತಾರೆ. ಅದರಿಂದ ನಮಗೆ ಭಾರಿ ಅನುಕೂಲ ಆಗಿದೆ. ಜೊತೆಗೆ ನಾವು ವ್ಯಾಕ್ಸಿನ್ ಮಾಡಿಸ್ಕೊಳ್ಳೋದ್ರಿಂದ ಈಗ ನಮ್ಮ ಸುತ್ತನೇ ಈ ಸಲ ಕಾಲ್ಬಾಯಿ ಜ್ವರ ಆಗಿ ಸುಮಾರು 4-5 ಫಾರ್ಮರು ಫುಲ್ಲು ಫ್ಲ್ಯಾಪ್ ಆಗೋದ್ರು ಸರ್. ಒಂದು 100 ಲೀಟ್ರ್ ಹಾಲು ಕರಿತಿದ್ದವರು 10 ಲೀಟ್ರ್ವರೆಗೂ ಹಾಲು ಬಂತು. ಈಗ ನಮಗೆ ವ್ಯಾಕ್ಸಿನ್ ಮಾಡಿರೋದ್ರಿಂದ ನಮಗೇನು ತೊಂದರೆ ಇಲ್ಲ. ವ್ಯಾಕ್ಸಿನ್ ಮಾಡಿದಾಗ ಒಂದು ವಾರ ಹಾಲು ಡೌನ್ ಆಗುತ್ತೆ, ಒಂದು ವಾರ ಡೌನ್ ಆಗೋದಕ್ಕೂ ಫುಲ್ ಫ್ಲ್ಯಾಪ್ ಆಗೋದಕ್ಕೂ ಭಾರಿ ವ್ಯತ್ಯಾಸ ಇರ್ತದೆ. ಅದರಿಂದ ಆದಷ್ಟು ರೈತರು ಪ್ರತಿಯೊಂದಕ್ಕೂ ವ್ಯಾಕ್ಸಿನ್ನು ಮುಂಜಾಗ್ರತೆ ಕ್ರಮ ಇಲ್ಲ ಸಣ್ಣ ಪುಟ್ಟೋಗಿ ಇಂಥ ಮೆಡಿಸಿನ್ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕು. ಈಗ ಒಂದು ನೋವು ಆಗುತ್ತೆ ಅದಕ್ಕೆ ಯಾವುದೋ ಒಂದು ಮಾತ್ರೆ ಹಾಕ್ಬೇಕು, ಇಂಥದನ್ನೆಲ್ಲ ನಾವು ತಿಳ್ಕೊಂಡ್ರೆ ಆದಷ್ಟು ನಾವು ಕೇರ್ ನೋಡ್ಕೋಬೋದು. ಈಗ ಎಲ್ಲರಿಗೂ ಡಾಕ್ಟ್ರು ಒಂದೇ ಸಲ ಎಲ್ಲ ಹತ್ರಕ್ಕೂ ಬರೋಕ್ಕಾಗಲ್ಲ, ಅವ್ರ ಹತ್ರ ಎಲ್ಲ ಹೋಗಿರ್ತಾರೆ, ಅಷ್ಟೊತ್ತಿಗೆ ಸುಸ್ತಾಗಿರ್ತದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದು ಮುಂಜಾಗ್ರತೆ ನಮ್ಮಲ್ಲಿ ಒಂದು ಸ್ವಲ್ಪ ಇದ್ದರೆ ಆದಷ್ಟು ಉತ್ತಮವಾಗಿ ನಾವು ನೋಡ್ಕೋಬೋದು ಫಾರಮ್ನ. ಸರ್, ಒಂದು ಹಸುವಿನಲ್ಲಿ ನಮಗೆ ಉತ್ತಮವಾಗಿ ಹಾಲು ಜೊತೆಗೆ ಲಾಭದಾಯಕವಾಗಬೇಕು ಅಂದರೆ ಸೆಮನ್ನು ಸರ್. ನಾವು ಏನು ಮಾಡ್ತೀವಿ, ಹಾಲು ಕೊಡ್ತಾಯ್ತಲ್ಲ ಅಂತ ಈ ಕ್ರಾಸಿಗೆ ಈಟಿಗೆ ಬಂದರೂ ಸೆಮೆನಿಗೆ ಬಂದರೂ ಕೊಡ್ಸೋಲ್ಲ. ಈಗ ಹಾಲು ಬದಾಯ್ತಲ್ಲ ಸೆಮೆನ್ ಕೊಡ್ಸೋದು ಬೇಡ ಅಂತ. 5-6-7 ವರ್ಷ ವರ್ಷ ಮಾಡೋರು ಇದ್ದಾರೆ ಸೆಮೆನ್ ಕೊಡ್ಸೋದು. ಅದೆಲ್ಲ ನಮಗೆ ಆಗೇನೋ ಆ ಟೈಮಲ್ಲಿ ಹಂಗೆ ಕಾಣಿಸುತ್ತೆ. ಇನ್ನು ಹೋಯ್ತಾ ಹೋಯ್ತಾ ವೀಕ್ ಪೀರಿಯಡೆ, ಒಂದು ಪೀಕ್ ಪೀರಿಯಡು ಮತ್ತು ಒಂದು 3 ತಿಂಗಳು ಪೀಕ್ ಪೀರಿಯಡ್ ಇರುತ್ತೆ, ಆಮೇಲೆ ಹೋಯ್ತಾ ಹೋಯ್ತಾ ಡೌನೇ ಹಾಲು. ಹಂಗಾಗಿ ಏನು ಮಾಡಬೇಕು, ನಾವು 3 ತಿಂಗಳು ಸೆಮೆನ್ ಕೊಡಿಸ್ಬಾರ್ದು. 3 ತಿಂಗಳು ಆಯಿತು ಒಂದಿಟ್ಟಿಗೆ ಸೆಮೆನ್ ಕೊಡಿಸ್ಬೇಕು. ಒಂದೇ ಸೆಮೆನಿಗೆ ನಿಂತ್ಕೋತವೆ, ಕೆಲವೊಂದು 2 ಆಗ್ಬೋದು. ಆ ಒಂದು 2 ಒಳಗೆ ನಿಂತ್ಕೊಂಡ್ರೆ ಅಡ್ಜಸ್ಟ್ ಆಗುತ್ತೆ. ಈಗ 5-6-7 ತಿಂಗಳು ಆದಮೇಲೆ ಆ ಸೆಮೆನಿಗೆ ಬಂದು ಒಳಗಡೆ ಗರ್ಭಕೋಶ ಸ್ವಲ್ಪ ಡ್ರೈ ಆದಂಗೆ ಆಗ್ಬಿಟ್ಟು, ನೀರಿನ ಅಂಶ ಥರ ಇರ್ತದೆ, ಡ್ರೈ ಆಗುತ್ತೆ. ಆಗ ನಿಂತ್ಕೊಳ್ದಲ್ಲ ನಾವು ಔಷಧಿ ಹಾಕಿ ಮಾಡಿ 1 ವರ್ಷ ಆಗುತ್ತೆ. ಆ ವರ್ಷ ಆಗೋ ಅಷ್ಟೊತ್ತಿಗೆ ಹಾಲು ಅದು ಒಂದು 6-5 ಲೀಟ್ರ್ ಬಂದುಬಿಟ್ಟಿರ್ತದೆ. ಈಗ ನಮ್ದು ಹೆಂಗೆ ಅಂತ ಅಂದರೆ ನಾವು 3 ತಿಂಗಳಿಗೆ ಕೊಡಿಸಿರ್ತೀವಿ, ಈಗ ಒಂದು 20 ಲೀಟ್ರ್ ಬತ್ತಾಯ್ತೆ, ಇನ್ನು 6 ತಿಂಗಳು ಸೆಮೆನ್ ಕೊಡಿಸಿದ್ಮೇಲೆ ಒಂದು 6 ತಿಂಗಳು ಹಾಲು ಕರಿತೀವಿ, 6-6.5 ತಿಂಗಳು. ಆಗೇನು ಮಾಡ್ತದೆ, ನಮಗೆ ಒಂದು 3 ತಿಂಗಳು ಪ್ರೆಗ್ನೆಂಟ್ ಆಗೋವರೆಗೂ ಅಷ್ಟೇ ಇರ್ತದೆ ಹಾಲು. ಇನ್ನು ಆಮೇಲೆ ಒಂದು 2-2 ಲೀಟ್ರು 3-3 ಲೀಟ್ರು, ನಾನು ಫುಲ್ ಡ್ರೈ ಮಾಡ್ಬೇಕಾದ್ರೂ 11-12 ಲೀಟ್ರ್ ಹಾಲು ಇರ್ತದೆ ನಮ್ಮ. ಆಗ ನಮಗೇನು ವರ್ಷಕ್ಕೆ ಒಂದು ಕರು ಆಗ್ತದೆ. ಈಗ ನಾವು 1 ವರ್ಷನೇ ನಾವು ಸೆಮೆನ್ ಕೊಡ್ಸೋದು ಕಡಿಮೆ ಮಾಡ್ತೀವಿ ಅಂತಂದರೆ ಅದಕ್ಕಬ್ಬಾಗಿ 2 ವರ್ಷ ಆಗೋಗುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಕರು ಬಂದಿರುತ್ತೆ, ಮತ್ತು ಸಡನ್ನಾಗಿ 5 ಪೀಕ್ರಲ್ಲಿ ಹಾಲು ಇರ್ತದೆ. ಹಂಗಾಗಿ ನಾವು ಸೆಮೆನ್ ಆದಷ್ಟು 3 ತಿಂಗಳಿಗೆ ಕೊಡಿಸ್ಬೇಕು, ಮತ್ತು 6-6.5 ತಿಂಗಳಿಗೆ ಹಾಲು ನಿಲ್ಲಿಸ್ಬೇಕು. 7 ತಿಂಗಳು ಕರಿತೀನಿ, 7.5 ತಿಂಗಳು ಕರಿತೀನಿ ಅಂತ ಕರಿಬಾರ್ದು. ಯಾಕೆಂದರೆ ಅದಕ್ಕೂ ಸ್ವಲ್ಪ ಬಾಡಿಗೆ ಸ್ಟ್ಯಾಮಿನಾ ತಗೊಳ್ಳೋ ಟೈಮ್ ಇರಬೇಕು.
ನಾವು 7 ತಿಂಗಳು ಕರೆದೆ, 7.5 ತಿಂಗಳು ಕರೆದೆ ಅಂದರೆ ಮುಂದಿನ ಸಲಿಗೆ 5 ಸಲ 14 ಕೊಡ್ತಿರ್ತದೆ, ಮುಂದಿನ ಸಲಿಗೆ 12-11 ಬಂದುಬಿಡುತ್ತೆ. ನಾವು ಎಷ್ಟು ಬೇಗ ನಿಲ್ಲಿಸ್ತೀವೋ ಅಷ್ಟು ಮುಂದಿನ ಸಲಿಗೆ ಹಾಲು ಜಾಸ್ತಿ ಆಗುತ್ತದೆ. ಹಂಗಾಗಿ ಲಾಭ ನಮಗೆ ಹೊರತು ಬೇರೆಯವ್ರಿಗೆ ಯಾರಿಗೂ ಸಿಗೋಲ್ಲ. ಹಸುಗಳು ಚೆನ್ನಾಗಿರ್ತದೆ, ಲಾಭವೂ ಚೆನ್ನಾಗಾಗುತ್ತೆ. ಸೆಮೆನ್ ಮಾತ್ರ ಕರೆಕ್ಟಾಗಿ 3ನೇ ಟೈಮಿಗೆ ಬರಬೇಕು. ಆ ಸೆಮೆನ್ ಬರೋದು ಅಂತಂದರೆ ಅದು ಮನೆ ಕಂಡಾಗ ಗಂಜಿ ಟೈಪು ಮಡೆ ಆಡಿರುತ್ತೆ, ಕೆಲವು ಹಂಗೆ ಆಡ್ತದೆ, ಕೆಲವು ಹತ್ತದೇ ಇಲ್ಲ, ಕೆಲವು ಇನ್ನೊಂದ್ರ ಮೇಲೆ ಹತ್ತುತ್ತೆ. ಆಗ ನಾವು ತಿಳ್ಕೊಂಡು ಆ ಡೇಟ್ ಇಟ್ಕೊಂಡಿರ್ಬೇಕು. ನಾವು ಪ್ರತಿಯೊಂದಕ್ಕೂ ಡೇಟ್ ಮೇಂಟೈನ್ ಮಾಡ್ತಾಯಿದ್ದೀವಿ, ಯಾವಾಗ ಕರು ಆಗ್ತು, ಇಷ್ಟನೇ ತಾರೀಕಲ್ಲಿ ಸೆಮೆನ್ಗೆ ಬಂದಿತ್ತು, ಈ ಸಲ ಕೊಡ್ಸಿದ್ದೀವಿ ಅಂತ ಪ್ರತಿಯೊಂದು ಬರ್ಕೊಂಡಿರ್ತೀವಿ. ಒಂದು ಡೈರಿ ಫಾರ್ಮ್ ಸಕ್ಸಸ್ ಆಗಬೇಕು ಅಂತಂದರೆ ಒಳ್ಳೆ ಹಸುಗಳು ಬೇಕು. ಅದ್ರ ಜೊತೆಗೆ ಒಳ್ಳೆ, ಅದರಲ್ಲೂ ನಮ್ಮಲ್ಲಿರೋವಂಥ ಹಸುಗಳಲ್ಲಿ ಒಳ್ಳೆ ಹಸುಗಳನ್ನ ನಾವು ಒಳ್ಳೆ ಸೆಮೆನ್ ಕೊಡಿಸಿ ಒಳ್ಳೆ ಕರುಗಳು ಇಳಿಸ್ಕೋಬೇಕು. ಕರುಗಳು ಇಳಿಸ್ಕೊಂಡ ತಕ್ಷಣವೇ ಇದು ಇಂಪ್ರೂವ್ ಆಗೋಲ್ಲ, ಅದನ್ನು ತಕ್ಕನಾಗಿ ಸಾಕ್ಬೇಕು ಕರುಗಳನ್ನ. ಕರುಗಳನ್ನ ನಾವು ಪ್ರತಿ ಫಸ್ಟ್ 3 ತಿಂಗಳು 1 ತಿಂಗಳು ಡೈಲಿ 3-4 ಲೀಟ್ರ್ ಆಲ್ ಟೈಮ್ ಒಂದು ಟೈಮಿಗೆ ಕೊಡಬೇಕು. ದಿವಸ 8 ಲೀಟ್ರ್ ಆಗುತ್ತೆ, ಒಂದು ತಿಂಗಳು ಫುಲ್ ಕೊಡಬೇಕು. ಅದರಲ್ಲಿ ಇತ್ತೀಚೆಗಂತೂ 3 ದಿವಸ ಕಳೆದ್ಮೇಲೆ ಮಿಕ್ಸ್ ಇದೆಲ್ಲ ಫೀಡ್ಸ್ ಎಲ್ಲ ಬಂದಿದೆ, ಅದಕ್ಕೆ ಕಾಫ್ ಸ್ಟಾರ್ಟ್ರು, ಕಾಫ್ ಗ್ರೋವರ್ ಅಂತ ಅವೆಲ್ಲನೂ ಕೊಟ್ಕೊಂಡು ಹೋಯ್ತು ಅಂತ ಅಂದರೆ ಒಂದು 9-10 ತಿಂಗಳಿಗೆ ಸೆಮೆನಿ ಬರುತ್ತೆ. ಆ ಥರ ಸೆಮೆನಿಗೆ ಬಂದಾಗಲೇ ನಮಗೆ 2ನೇ ವರ್ಷದೊಳಗೆ ಕರು ಹಾಕುತ್ತೆ. 2ನೇ ವರ್ಷದೊಳಗೆ ಕರು ಹಾಕ್ತು ಅಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇರುತ್ತೆ. ಅದರಲ್ಲಿ ಒಳ್ಳೆ, ನಾವು ಎಷ್ಟು ಮುಂಚೆ ನಾವು ಕರುಗೆ ಹಾಲು ಕುಡಿಸ್ತೀವೋ ಚೆನ್ನಾಗಿ ಅಷ್ಟು ಕರು ನಮಗೆ ಹಾಲು ಕೊಡುತ್ತೆ ಹಸು. ನಮಗೆ ನಾವು ಈಗ ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅವು ಮುಂದಕ್ಕೆ ನಮ್ಮ ಅಷ್ಟೇ ಚೆನ್ನಾಗಿ, ನಾವು ಈಗ ಕಂಜುಸ್ತನ ತೋರಿಸಿದ್ರೆ ಅವು ಮುಂದಕ್ಕೆ ನಮಗೆ ಕಂಜುಸ್ತನ ತೋರಿಸುತ್ತೆ ಅಂತ. ಉತ್ತಮವಾಗಿ ನೀವು ಏರಳವಾಗಿ ಹಾಲು ಕೊಟ್ಟೋದಕ್ಕೆ ಮನಸ್ಫೂರ್ತಿ ಕ್ಲೀನಾಗಿ ಸಾಕಿದರೆ ಅದು 10-11 ತಿಂಗಳಿಗೆ ಸೆಮೆನ್ ಬಂದೇ ಬರುತ್ತೆ. ಈಗ ಹಳ್ಳಿ ಕಡೆ ಎಲ್ಲ ಸಾಕಳ್ತಾರಲ್ಲ ಬಿಟ್ಕೊಂಡು, ಅವು 2 ವರ್ಷ ಆದರೂ ಈಟಿಗೆ ತಗೊಳ್ಳಲ್ಲ, ಏಕೆಂದರೆ ಹಾಲಿನ ಕೋರುತ್ತೆ. ಈಗ ನಮ್ಮಲ್ಲೇ ಮೊದಲನೇ 20 ತಿಂಗಳು ಕರು ಹಾಕೋಂಥವೆ, 15-17 ಲೀಟ್ರ್ವರೆಗೂ ಹಾಲು ಕೊಟ್ಟಿರೋವ್ರು. ಆ ಥರ ತಳಿಗಳನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕು, ಆಗ ನಮ್ಮ ಫಾರ್ಮ್ ಸಕ್ಸಸ್. ಜೊತೆಗೆ ನಾವು ಶೈಲೇಜ್ ಮೇವು ಮಾಡ್ಕೋಬೇಕು. ಕೆಲಸ ಕಡಿಮೆ ಆಗಬೇಕು ಅಂದರೆ ಈಗ ವರ್ಷದಲ್ಲಿ 1-2 ಸಲ ಸ್ಟೋರೇಜ್ ಮಾಡ್ಕೋಬಿಟ್ರೆ ನಮಗಿನ್ನು ಪೂರ್ತಿ ಜೋಳ ಕಡ್ಡಿ ಕೊಯ್ಯೋ ಅಂತ ಅವಶ್ಯಕತೆ ಇರೋಲ್ಲ. ಆ ಥರ ಎಲ್ಲ ಮಾಡ್ಕೊಂಡ್ರೆ ನಮಗಳು ಕೆಲಸ ಕಡಿಮೆ ಆಗುತ್ತೆ. ಒಂದೊಂದೇ ಸೆಮೆನ್ಗೆ ನಿಂತ್ಕೊಳ್ಳೋಂಥಕ್ಕೆ ಫೀಮೇಲ್ ಒಳ್ಳೊಳ್ಳೆ ಬ್ರೀಡವು, ಈಗ ಡೆನ್ಮಾರ್ಕ್ ಇದೆ, ABSC ಅವೆಲ್ಲನೂ ಕೊಡಿಸ್ಕೊಂಡ್ರೆ ನಮಗೆ ಉತ್ತಮವಾದ ತಳಿ ಇಳಿಯುತ್ತೆ. ಆ ತಳಿ ಇಳಿದ್ರೆ ನಮಗೆ ಉತ್ತಮವಾಗಿ ಹಾಲು ಸಿಗುತ್ತೆ. ಅವೆಲ್ಲ ಫಸ್ಟ್ ಏಟಿಗೆ 18-20 ಲೀಟ್ರ್ ಹಾಲು ಕೊಡ್ತವೆ. ಅಂಥ ತಳಿ ಇಳಿಸ್ಕೊಂಡಾಗ ಯಾವುದೇ ಕಾರಣಕ್ಕೂ ಡೈರಿ ಫಾರಮ್ ಲಾಸಲ್ಲಿ ಬರೋಲ್ಲ. ಈ ಹಸು ಕಟ್ಟೋದ್ರಿಂದ ಈ ಕೆಲವರು ಮನೆಗೆ ಬರದಲ್ಲೇ ಇರೋಂಥವ್ರು, ಎಲ್ಲ ಎಣ್ಣೆ ಕುಡ್ಕೊಂಡು ಎಲ್ಲ ಕೂತ್ಕೊಳ್ಳೋ ಅಂಥವ್ರು, ಇದೆಲ್ಲ ನಾವು ಮಾಡಿದ್ದೀವಿ ಮಾಡಿಲ್ಲ ಅಂತಲ್ಲ, ಇವತ್ತು ನಮಗೆ ಮಾಡಬೇಕು ಅಂತ ಅನಿಸಿದ್ರು ಹಸುಗಳು ನೆನ್ಕೊಂತು ಅಂತಂದರೆ 3 ಗಂಟೆ ಮನೆಗಿರ್ಬೇಕಾಗತ್ತೆ. ಸುಮ್ಮನೆ ಮನೆ ಬಿಟ್ಟು ಎಲ್ಲ ಕುಡ್ಕೊಂಡು ಎಲ್ಲ ತಿನ್ಕೊಂಡಿರ್ತಾರೆ ಅಂತಾರೆ ಅಂತಾರೆ. ಒಂದು 5 ಹಸು ಕಟ್ಕೊಂಡು ಅವ್ರು ಇದ್ರ ಬಗ್ಗೆ ಕೇರ್ ತಗೊಂಡ್ರೆ ಅವ್ರ ದುಶ್ಚಟಗಳನ್ನೆಲ್ಲ ಬಿಡ್ತಾರೆ, ಉತ್ತಮ ಮನುಷ್ಯರು ಆಯ್ತಾರೆ. ಇವತ್ತಿರುತ್ತೆ ದುಡ್ಡು, 4 ಜನ ದುಡ್ಡಿರುತ್ತೆ ಅಂದರೆ ಬರ್ತಾರೆ, ದುಡ್ಡಿಲ್ಲ ಅಂದಾಗ ಯಾರೂ ಬರೋಲ್ಲ. ಈ ಹಸುಗಳು ಮಾಡ್ಕೊಂಡ್ರೆ ಅವನಿಗೆ ಅಲ್ಲಿ ಇಲ್ಲಿ ತಿರುಗೋದಕ್ಕಿಂತ ಟೈಮ್ ಸ್ಪೆಂಡ್ ಆಗೋದಕ್ಕಿಂತ ಇತ್ತಾಗ ಲಾಭವೂ ಆಗುತ್ತೆ, ಅವನು ಉತ್ತಮವಾಗಿರ್ತಾನೆ, ಒಳ್ಳೆ ಮನುಷ್ಯನಾಗಿರ್ತಾನೆ. ಇದುವರೆಗೂ ಯಾವುದೇ ಒಂದು ಹಸುಲು ಲಾಸ್ ಬಂದಿಲ್ಲ, ಉತ್ತಮವಾದ ಹಸುಗಳವೆ ನಮಗೆ. ಇದು ಒಂಥರ ನಮ್ಮ ಲಕ್ಷ್ಮೀ ಸಮಾನ, ಇದರಿಂದನೇ ನಾವು ಅನ್ನ ತಿಂತಾಯಿದ್ದೀವಿ. ಉತ್ತಮವಾಗಿ ನಾನು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಅಂದರೆ ಇದೇ ಕಾರಣ, ನಮ್ಮ ಮನೆ, ನಮ್ಮ ಅಣ್ಣ ಇವರೆಲ್ಲ ಸಪೋರ್ಟ್ ಇರೋದ್ರಿಂದನೇ ಅದು ಜಾಸ್ತಿ ನನಗೆ ಅನುಕೂಲ ಆಗಿರೋದು. ಅದರಲ್ಲಿ ನಮ್ಮ ಹೆಂಡತಿ, ನಾನು ಎಷ್ಟು ಕೆಲಸ ಮಾಡ್ತೀನೋ ಅಷ್ಟೇ ಅವ್ರ ಜೊತೆ ಸಪೋರ್ಟ್ ಇದೆ. ಆತ್ಮೀಯರೇ, ಉತ್ತಮ ತಳಿಗಳ ಆಯ್ಕೆ, ವೈಜ್ಞಾನಿಕ ಪದ್ಧತಿ ಮತ್ತು ಆಸಕ್ತಿಯಿಂದ ಹಸು ಸಾಕಾಣಿಕೆಯನ್ನು ಮಾಡಿದರೆ ನಾವು ಖಂಡಿತವಾಗಿಯೂ ಹೈನುಗಾರಿಕೆಯಲ್ಲಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು. ಹಸು ಸಾಕಾಣಿಕೆ ಬಗ್ಗೆ ಮಾಹಿತಿ ನೀಡಿದ ಅರವಿಂದಣ್ಣ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಂದನೆಗಳು.